ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆಯ ಮೂಲೋತ್ಪಾಟನೆ ಹೇಗೆ ಸಾಧ್ಯ ಭಯೋತ್ಪಾದಕರನ್ನ ಉಗ್ರಗಾಮಿಗಳನ್ನು ಬಂಧಿಸುವ ಮೂಲಕ ಅಥವಾ ಅವ್ರನ್ನ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡುವ ಮೂಲಕ ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ತೊಲಗಿಸಬಹುದೇ ಖಂಡಿತ ಸಾಧ್ಯವಿಲ್ಲ ಭಯೋತ್ಪಾದನೆಯ ಮೂಲೋತ್ಪಾಟನೆ ಆಗಬೇಕು ಅಂದರೆ ಭಯೋತ್ಪಾದಕರಿಗೆ ದೊರೆಯುವಂತ ಆರ್ಥಿಕ ಸೌಲಭ್ಯ ಇದೆಯಲ್ಲ ಒಂದು ವಿಷಯವನ್ನ ನಾವು ನೆನ್ಪಿಟ್ಕೋಬೇಕು ಈ ಟೆರರಿಸಂ ಅನ್ನುವುದು ಕೇವಲ ದೇಶದ್ರೋಹಿ ಕೆಲಸ ಮಾತ್ರವಲ್ಲ ಇದೊಂದು ದೊಡ್ಡದಾದಂಥ ವ್ಯವಸ್ಥಿತವಾದಂಥ ಉದ್ಯಮ ಮತ್ತು ದೊಡ್ಡದಾದಂತ ವ್ಯಾಪಾರ ದುಡ್ಡಿನ ಆಮಿಷವನ್ನ ಒಡ್ಡಿ ಅಮಾಯಕರನ್ನ ಈ ದಂಧೆಗೆ ಕರೆತರಲಾಗತ್ತೆ ಮತ್ತು ದೇಶದ್ರೋಹಿ ಸಂಚುಗಳನ್ನ ಮಾಡಲಾಗತ್ತೆ ಅಂಥದ್ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅತ್ಯಂತ ಅಗ್ರಶ್ರೇಣಿಯಲ್ಲಿರುವಂತಹ ಸಂಸ್ಥೆ ಅಂದ್ರೆ ಜಮಾತ್ ಎ ಇಸ್ಲಾಮಿ ಹಿಜ್ಬುಲ್ ಅಹ್ ಇದೆ ಅದರ ಮೂಲ ಸಂಸ್ಥೆ ಇದು ಈ ಜಮಾತ್ ಎ ಇಸ್ಲಾಮಿ ಇದೆಯಲ್ಲ ಇದು ಬೇರೆ ಬೇರೆ ರಾಷ್ಟ್ರಗಳಿಂದ ಮತ್ತು ಬೇರೆ ಬೇರೆ ಮೂಲಗಳಿಂದ ಧರ್ಮದ ಕೆಲಸಕ್ಕಾಗಿ ದೇಣಿಗೆಯನ್ನ ಪಡೆಯುತ್ತೆ ಆ ದೇಣಿಗೆಯ ದುಡ್ಡನ್ನ ಇವರು ಭಯೋತ್ಪಾದನೆಗೆ ಬಳಸ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಹಾಗಾದರೆ ಇದನ್ನ ಸದೆ ಬಡಿಯುವುದು ಹೇಗೆ ನಿಮಗೆ ಗೊತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿಯಲ್ಲಿಯೇ ಈ ಜಮಾತಿ ಇಸ್ಲಾಮಿಗೆ ನಿಷೇಧವನ್ನು ಹೇರಲಾಯ್ತು ಆದರೆ ಬೇರೆ ಬೇರೆ ಹೆಸರಿನಲ್ಲಿ ಸಂಚುಗಾರಿಕೆ ನಿಂತಿಲ್ಲ ಹೀಗಾಗಿ ಏನು ಮಾಡಲಾಯಿತು ಅಂದ್ರೆ ಈ ಜಮಾತಿ ಇಸ್ಲಾಮಿ ಹೆಸರಿನಲ್ಲಿರುವಂತ ಆಸ್ತಿಗಳು ಯಾವಿದಾವೆ ಆ ಆಸ್ತಿಗಳನ್ನೇ ಮುಟ್ಟುಗೋಲು ಹಾಕಿಕೊಳ್ಳುವಂತ ಬಹುದೊಡ್ಡದಾದಂತಹ ಕಾರ್ಯಾಚರಣೆ ಜಮ್ಮು ಕಾಶ್ಮೀರದಲ್ಲಿ ನಡೆದಿದೆ ಅದು ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರವಾಗುವುದೇ ಇಲ್ಲ ಅಲ್ಲಿ ನಡೆಯುವಂತ ಹತ್ಯೆಗಳ ಸುದ್ದಿ ಅಗತ್ಯ ವಿನಃ ಅಲ್ಲಿ ಉಗ್ರಗಾಮಿಗಳ ವಿರುದ್ಧ ನಡೆದಂತ ಕಾರ್ಯಾಚರಣೆಯಾಗಲಿ ಅದನ್ನ ಮೂಲೋತ್ಪಾಟನೆ ಮಾಡಲಿಕ್ಕೆ ಮಾಡುವಂತ ಕೆಲಸಗಳಾಗಿ ಸುದ್ದಿಗಳಾಗಲಿ ಸುದ್ದಿ ಆಗೋದೇ ಇಲ್ಲ ಈಗ ಅಲ್ಲಿಯ ಜಮ್ಮು ಕಾಶ್ಮೀರ ಸರ್ಕಾರ ಏನ್ ಮಾಡಿದೆ ಚುನಾವಣೆಯ ಸನಿಹ ಜಮ್ಮು ಕಾಶ್ಮೀರದಲ್ಲಿ ಈಗ ಯಾವಾಗ ಬೇಕಾದ್ರೂ ಅಲ್ಲಿ ಎಲೆಕ್ಷನ್ ಅನ್ನು ಅನೌನ್ಸ್ ಮಾಡಬಹುದು ಆ ಚುನಾವಣೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆಯಬಾರದು ಅನ್ನುವುದು ಪ್ರತ್ಯೇಕವಾದಿಗಳ ಸಂಚು ಹೀಗಾಗಿ ಅವರು ಹೆತ್ ಅತಿ ಹೆಚ್ಚು ಜನರನ್ನ ಈ ಕೆಲಸಕ್ಕಾಗಿ ಮೋಡೆ ಸಪರಂಡಿ ಮೂಲಕ ನಡೆಸ್ಕೊಂಡು ಬರ್ತಾರೆ ಅದಕ್ಕೋಸ್ಕರ ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಒಂದು ನೂರ ಎಂಬತ್ತೆಂಟು ಆಸ್ತಿಗಳನ್ನ ಜಮಾತಿ ಇಸ್ಲಾಮಿಯ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಿಕ್ಕೆ ಅಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾಡಿದ್ದಾರೆ ಆಗಲ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದರಲ್ಲಿ ಒಂದು ನೂರ ಎಂಬತ್ತೆಂಟು ಜಾಗಗಳಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರಬಹುದು ವ್ಯಾವಸಾಯಿಕ ಭೂಮಿ ಇರಬಹುದು ಮನೆಗಳಿರಬಹುದು ಆಫೀಸ್ ಇರಬಹುದು ಅದನ್ನು ಮುಟ್ಟುಗೋಲು ಹಾಕುವುದಲ್ಲದೆ ಯಾವ ವ್ಯವಸಾಯಿಕ ಜಾಗಗಳಿದೆ ಆ ಜಾಗ ಖಾಲಿ ಮಾಡಿಸಿ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ತಾ ಇದೆ ಈ ಇಪ್ಪತ್ನಾಲ್ಕು ವ್ಯಾವಸಾಯಿಕ ಜಾಗಗಳಿದಾವಲ್ಲ ಇದನ್ನ ಹೇಗೆ ಜಮಾತೆ ಇಸ್ಲಾಮಿ ನಡೆಸ್ತಾ ಇತ್ತು ಅನ್ನೋದು ನೋಡಬೇಕು ಈ ಜಮಾತೆ ಇಸ್ಲಾಮಿ ಅವರು ಅವರು ವ್ಯವಸಾಯ ಮಾಡ್ಲಿಕ್ಕೆ ಹೋಗಲ್ಲ ಅವ್ರ ವ್ಯವಸಾಯ ಬೇರೆ ಮನುಷ್ಯನ ಹತ್ಯೆ ಮಾಡುವುದು ನರಮೇಧ ಮಾಡುವುದು ಅದನ್ನ ಜಿಹಾದಿ ಅಂತ ಹೇಳ್ಕೊಂಡು ಓಡಾಡುವುದು ಇವರ ತಂತ್ರಗಾರಿಕೆ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ಅಲ್ಲಿಯ ಅಮಾಯಕ ಜನರಿಗೆ ವ್ಯವಸಾಯ ಮಾಡ್ಲಿಕ್ಕೆ ಆ ಜಾಗವನ್ನ ನಲ್ಲಿ ಕೊಟ್ಬಿಡೋದು ಬಾಡಿಗೆಗೆ ಕೊಡೋದು ವರ್ಷಕ್ಕೆ ನೀನು ಇಷ್ಟು ದುಡ್ಡು ಕೊಡು ನಮ್ಮ ವ್ಯವಸಾಯ ಭೂಮಿಯನ್ನು ತೆಗೆದು ಪಾಪ ಆ ವ್ಯಕ್ತಿ ವ್ಯವಸಾಯ ಮಾಡ್ಕೊಂಡಿರ್ತಾನೆ ಆ ದುಡ್ಡನ್ನ ಇವರು ಭಯೋತ್ಪಾದನೆಗೆ ಬಳಸ್ತಾರೆ ಅದಕ್ಕೆ ಅಲ್ಲಿ ಜಿಲ್ಲಾಧಿಕಾರಿಗಳು ಏನ್ ಮಾಡಿದ್ರು ಅಂದ್ರೆ ವ್ಯವಸಾಯಿಕ ಭೂಮಿಯನ್ನು ಯಾರು ಉಳ್ತಾ ಇದಾರೆ ಕೃಷಿಕರಿದ್ದಾರೆ ಅವರಿಂದ ಆ ಭೂಮಿಯನ್ನು ವಾಪಸ್ ತೆಗೆದುಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಳೋ ಹಾಗಿಲ್ಲ ಯಾರು ವ್ಯವಸಾಯ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋ ಹಾಗಿಲ್ಲ ಆದರೆ ಆಸ್ತಿಯ ಯಾರು ಆಸ್ತಿ ಯಾರ ಹೆಸರು ಸುಪರ್ದಿನಲ್ಲಿದೆ ಅವ್ರ ಮೇಲೆ ಮೊಕದ್ದಮೆಯನ್ನು ಹಾಕಲಾಗ್ತಾ ಇದೆ ಅವ್ರನ್ನ ಬಂಧಿಸಲಾಗ್ತಾ ಇದೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಜಮಾತಿ ಇಸ್ಲಾಮಿ ಹೆಸರಿನಲ್ಲಿ ಯಾವ ಆಸ್ತಿ ಮಾಡೋದೇ ಇಲ್ಲ ಜಮಾತಿ ಇಸ್ಲಾಮಿಯ ಮುಖಂಡರು ಯಾರಿರ್ತಾರೆ ಅದರ ಈಗ ಅದು ಬ್ಯಾನ್ ಆಗಿರೋ ಅಸೋಸಿಯೇಷನ್ ಆದ್ರೂ ಕೂಡ ಒಳಗಿಂದ ಒಳಗೆ ನಡೆಯುವಂತ ಹುನ್ನಾರದಲ್ಲಿರುವಂತ ಪದಾಧಿಕಾರಿಗಳು ಯಾರಿದ್ದಾರೆ ಅವ್ರ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿರುತ್ತೆ ಅವನ್ನ ವಶ ವಶಪಡಿಸಿಕೊಳ್ಳುವ ಮೂಲಕ ಅವರಿಗೆ ಆರ್ಥಿಕವಾದ ಪೆಟ್ಟನ್ನು ಹಾಕ್ಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿ ಒಂದು ನೂರ ಎಂಬತ್ತೆಂಟು ಜಾಗಗಳನ್ನ ಈಗ ವಶಪಡಿಸ್ಕೊಂಡಿದೆ ಇದರಲ್ಲಿ ಬಾರಾಮುಲಾ ಇದೆ ಆಮೇಲೆ ಬಂಡೀಪೋರ ಇದೆ ಎಲ್ಲ ಪ್ರದೇಶದಲ್ಲಿರುವಂತ ಆಸ್ತಿಗಳನ್ನ ವಶಪಡಿಸ್ಕೊಂಡಿದೆ ನೋಡಿ ಈ ಉಗ್ರಗಾಮಿ ಚಟುವಟಿಕೆ ಇದೆಯಲ್ಲ ಅದು ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ ರಾತ್ರೋರಾತ್ರಿ ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಯಾವ ರೀತಿ ಪೊಲೀಸ್ನ ಎಸ್ ಐ ಎ ಅಂತ ಏನಿದೆ ಅದು ಲಿಸ್ಟ್ ಮಾಡ್ಕೊಂಡು ಬರ್ತಾ ಇದೆ ಅದು ತನ್ನ ತನಿಖೆಯಲ್ಲಿ ಹುಡುಕಿ ಹಾಕಿದೆ ಅಂತಹ ಜಾಗಗಳನ್ನ ಹುಡುಕಿ ಹುಡುಕಿ ಈಗ ನೋಟಿಫಿಕೇಶನ್ ಮಾಡಿ ಅವನ್ನ ವಶಪಡಿಸಿಕೊಳ್ಳುವ ಕೆಲಸ ಮಾಡ್ತಾ ಇದೆ ತನ್ನ ಮೂಲಕ ಅಭಿನ್ನ ಅಂಗವಾಗಿರುವಂತಹ ಭಾರತದ ಅಭಿನ್ನ ಅಂಗ ಅನಿಸ್ಕೊಂಡಿರುವಂತಹ ಈ ಕಾಶ್ಮೀರ ಏನಿದೆ ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಇದೊಂದು ಖುಷಿಯ ಸಮಾಚಾರ ಆಗಿರುವುದರಿಂದ ಇವತ್ತಿನ ಈ ಸಂಚಿಕೆಯನ್ನು ಪ್ರಸ್ತುತ ಪಡಿಸಿದ್ದೇನೆ ಸಂಚಿಕೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ